ಎಷ್ಟಿದೆ ಫಿಶ್? ಈ ಲಿಂಗಾನು ಬೆಳೀತಾ ಇದೆ, ಸದ್ಯಕ್ಕೆ ಈಗ 12 ಅಡಿ ಇದೆ ಅಂತ. ಎಷ್ಟು ಪ್ಯೂರ್ ಇಲ್ಲಿ ನೋಡಕ್ಕೆ ಹೆಂಗ್ ಕಾಣತ್ತೆ, ಎಷ್ಟು ಕ್ಲೀನ್ ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಮಿತಾ ನವೀನ್. ಇವತ್ತಿನ ಲಾಗಲ್ ಬಂದ್ಬಿಟ್ಟು ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇದೆ ಕೈವಾರದಲ್ಲಿ, ಚಿಕ್ಕಬಳ್ಳಾಪುರ ಸೈಡು. ಸೊ ಈಗ ಹಾಗೆ ಪಾಪಾಗ್ನಿ ಮಠ ನೋಡ್ಕೊಂಡು ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈವ್ನಿಂಗ್ ರಿಸೆಪ್ಷನ್ ಇರೋದು, ಹಾಗೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ. ಸೊ ಬನ್ನಿ, ಇವತ್ತಿನ ಲಾಗ್ ಹೇಗೋಗುತ್ತೆ ನೋಡ್ಕೊಂಬರೋಣ. ಪಾಪಾಗ್ನಿ ಮಠಕ್ಕೆ ರೀಚ್ ಆಗಿದ್ದೀವಿ, ಬನ್ನಿ ಒಳಗಡೆ ಯಾವ ರೀತಿ ಇದೆ ನಿಮಗೆ ತಿಳಿಸ್ಕೊಡ್ತೀನಿ, ಹಾಗೆ ಈ ಒಂದು ಮಠದ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಸಹ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಅಂದಿವೆ ಹೋಗಬೇಕಾದ್ರೆ ಬೆಟ್ಟ ಗುಡ್ಡೆಗಳು, ಹಾಗೆ ದ್ರಾಕ್ಷಿ ತೋಟ, ಡ್ರ್ಯಾಗನ್ ಫ್ರೂಟ್ಸ್ ಈ ಥರ ತುಂಬಾ ಸಿಗುತ್ತೆ, ನೋಡ್ಕೊಳ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ವ್ಯೂಸ್ ಎಲ್ಲ. ನಾನು ಹೋಗಿ ತುಂಬ ವರ್ಷಗಳೇ ಆಯಿತು, ಇವಾಗ ಕೂಡಿ ಬಂದಿದೆ. ಬನ್ನಿ ಮಠ ಹೇಗಿದೆ ಅಂತ ನೋಡ್ಕೊಂಬರೋಣ, ಹಾಗೆ ಅದರ ವಿಶೇಷತೆ ತಿಳ್ಕೊಳ್ಳೋಣ, ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇಲ್ಲಿಗೆ ಹೇಗೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ದಿನದ ಹಿಂದೆ ಅಲ್ಲಿ ವಿಶ್ವಕರ್ಮ ದಂಪತಿಗಳಿಗೆ, ಪರಿಪೂರ್ಣಾಚಾರ್ಯ ಪ್ರಕೃತಾಂಬ ಅನ್ನುವಂಥ ದಂಪತಿಗಳಿಗೆ ಮಗು ಆಗುತ್ತೆ. ಆ ಮಗು ಸರಸ್ವತಿ ನದಿ ತೀರದಲ್ಲಿ ಜನನ ಆಗಿರುತ್ತೆ. ಆ ತಕ್ಷಣ ತಂದೆ ಸರಸ್ವತಿ ನದಿ ತೀರದಲ್ಲಿ ಕಾಲು ಜಾರಿ ಬಿದ್ದು ತೀರೋಗ್ತಾರೆ. ಮಗು ಹುಟ್ಟಿದ ಸ್ವಲ್ಪ ಸಮಯಕ್ಕೂ ಸಹ ಅಮ್ಮನೂ ತೀರೋಗ್ತಾರೆ. ಏಕೆ ಅಂತಂದರೆ ಆವಾಗಿನ ಕಾಲದಲ್ಲಿ ಸತಿ ಸಹಗಾನ ಪದ್ಧತಿ ಇದ್ದಂಥ ಟೈಮು, ಆವಾಗ ಆ ಮಗುನ ಅಲ್ಲೇ ಪಕ್ಕದಲ್ಲಿರುವಂಥ ಆಶ್ರಮಕ್ಕೆ ಒಪ್ಪಿಸಿ ಅವರು ಹೋಗ್ತಾರೆ. ಆ ಮಗುವನ್ನು ಅತ್ರಿ ಮಹರ್ಷಿಗಳು ಬೆಳೆಸ್ಕೊಂಡು ಇರ್ತಾರೆ. ಈ ದಂಪತಿಗಳು ನಾವು ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಅತ್ರಿ ಮಹರ್ಷಿಗಳು ಆ ಮಗುವನ್ನ ಕೊಟ್ಟು ಈ ಮಗುವನ್ನ ಹುಷಾರಾಗಿ ಸಾಕಿ ಮುಂದಕ್ಕೆ ದೊಡ್ಡ ಮಹಾಮಹಿಮನಾಗುವಂತ ಮಗು ಇದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆಶ್ರಮದಲ್ಲಿ ಆಚೆಗಡೆ ಮಲಗಿಸಿರ್ಬೇಕಾದ್ರೆ ಒಂದ್ ಟೈಮಲ್ಲಿ ಐತ್ತಲೆ ನಾಗರಾವು ಬಂದು ನೆಲ್ಕೊಡ್ತಾ ಇರತ್ತಂತೆ ಬಿಸಿಲು ಬೀಳದೆ ಇರೋ ತರ. ಆವಾಗ ಋಷಿಮುನಿಗಳು ನೋಡಿದಾಗ ಇಂಥ ಪ್ರಕಾಶಮಾನವಾದಂಥ ಮಗು ಅಂತ ಗೊತ್ತಾಗುತ್ತೆ. ಹಾಗೆ ಆ ದಂಪತಿಗಳು ಮಗುವನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಮೂರು ಜನ ಹೋಗಬಾರ್ದು ಅಂತ ಆವಾಗಿನ ಕಾಲದಿಂದನೂ ಇದೆ ನೋಡಿ, ಮೂರು ಜನ ಆಗ್ತಾರೆ ಅಂತ ಅದಕ್ಕೆ ಕಾಶಿಯಿಂದ ಒಂದು ಲಿಂಗವನ್ನು ಕಳಿಸ್ತಾರೆ. ಅವರು ಅದನ್ನು ಪಾಪಮಾಂಬ ಸರಿಗಲ್ಲಿ ಕಟ್ಕೊಂಡು ನಾಲ್ಕು ಜನ ಬರ್ತಾರೆ. ಮಠದಿಂದ 400 ಮೀಟರ್ ದೂರದಲ್ಲಿ ಆ ಕಲ್ಯಾಣಿ ಇವಾಗಲೂ ಇದೆ, ಮುಂಚೆ ಇರಲಿಲ್ಲ. ಅಲ್ಲಿಂದ ತಂದಿರುವಂಥ ಲಿಂಗ ಅಲ್ಲಿ ಬಿದ್ದೋಗುತ್ತೆ. ಆಗ ವೀರಭೋಜಯಾಚಾರ್ಯ ಅವರು ಇದನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳ್ತಾರೆ. ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೆ ಬರ್ತಾರೆ. ಮಗು ಚೆನ್ನಾಗಿ ಬೆಳೆಯುತ್ತೆ, 12 ವರ್ಷ ಇಲ್ಲೇ ಬೆಳೆಯುತ್ತೆ. ಹಾಗೆ ಅವ್ರಿಗೆ ಬ್ರಹ್ಮೋಪದೇಶ, ಉಪನಯನ ಎಲ್ಲ ಇಲ್ಲೇ ಆಗುತ್ತೆ. 12 ವರ್ಷಕ್ಕೆ ಈ ಮಠದ ಪೀಠಾಧಿಪತಿಯನ್ನಾಗಿ ಒಪ್ಪಿಸ್ತಾರೆ. ಅಂದರೆ ಮಠಕ್ಕೆ 600 ವರ್ಷ ಇತಿಹಾಸ ಇದೆ. ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ ಪ್ರಕಾರ 800 ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ತಾರೆ. ಈ ಒಂದು ಮಠಕ್ಕೆ ಮೊದಲನೇ ಪೀಠಾಧಿಪತಿಯನ್ನಾಗಿ ವೀರಭೋಜಯಾಚಾರ್ಯರಾಗಿರ್ತಾರೆ. ಎರಡನೇ ಪೀಠಾಧಿಪತಿಯನ್ನಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಯರನ್ನ ಮಾಡಿ ತಂದೆ ಜೀವಂತ ಸಮಾಧಿ ಆಗ್ತಾರೆ. ತಂದೆ ಜೀವಂತ ಸಮಾಧಿ ಆಗಿ ಕೆಲವು ದಿನಗಳ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಾನು ಇಲ್ಲಿಂದ ದೇಶಾಂತರ ಹೋಗಬೇಕು ಅಂತ ತಾಯಿಗೆ ಹೇಳ್ತಾರೆ. ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಒಪ್ಪಲ್ಲ ಅಂದರೆ ನಮಗೆ ಮಕ್ಕಳಿಲ್ಲ, ನಾವು ಕಾಶಿಯಿಂದ ತಗೊಂಡು ಬಂದು ಸಾಕಿದ್ದೀವಿ, ತಂದೆಯೂ ಜೀವಂತ ಸಮಾಧಿ ಆಗ್ತಾರೆ, ನೀವೂ ಹೀಗೆ ಹೋಗ್ತೀರಾ ಅಂದರೆ ನಮ್ಮನ್ನು ಯಾರು ನೋಡೋದು ಅಂತ ಕೇಳಿದಾಗ, ಆಗ ತಾಯಿಗೆ ಸ್ವಾಮಿ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು 14 ವರ್ಷದ ಬಾಲಕ, ಬಾಲ್ಯಾವಸ್ಥೆ ಆಗಲೇ ಕಳೆದಿರ್ತಾರೆ. ಪಿಂಡೋತ್ಪತ್ತಿ ಕ್ರಮನ ಹೇಳ್ತಾರೆ, ಅಂದರೆ ತಿಂಗಳು ತಿಂಗಳು ಮಗು ಹೊಟ್ಟೆಲಿ ಹೇಗೆ ಬೆಳೆದು ಭೂಮಿ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಸಹ ಆ ತಾಯಿ ಒಪ್ಪೋದಿಲ್ಲ ಇಲ್ಲಿಂದ ಹೋಗೋಕ್ಕೆ. ಆ ಮಗು ಏನೋ ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಹೇಳಲೇಬೇಕು ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಸ್ವಾಮಿ ಹೇಳ್ತಾರೆ, ತಾಯಿ ನಾನು ವಿಷ್ಣು ಸ್ವರೂಪಿ, ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಭೂದೇವಿ ಬಂದು ಬೇಡ್ಕೋತಾರಂತೆ. ಅಂದರೆ ಭೂಭಾರ ಜಾಸ್ತಿ ಆಗಿದೆ, ಪಾಪ ಕರ್ಮಗಳು ಜಾಸ್ತಿ ಆಗಿದೆ, ಇದಕ್ಕೆ ನೀವೇ ಒಂದು ಪರಿಹಾರ ಮಾಡಿಕೊಡಿ ಅಂತ ಕೇಳಿಕೊಂಡಾಗ, ಬ್ರಹ್ಮ ವಿಷ್ಣು ಮಹೇಶ್ವರರು ಇತರ ಅವತಾರಗಳನ್ನು ತಾಳಿದ್ದೀವಿ ಅಂತ ಹೇಳಿ, ನಾನು ವಿಷ್ಣು ಸ್ವರೂಪಿ, ವೀರಬ್ರಹ್ಮೇಂದ್ರ ಸ್ವಾಮಿಯವರು ತಾಯಿಗೆ ವಿಶ್ವಸ್ವರೂಪವನ್ನು ತೋರಿಸ್ತಾರೆ. ಇಲ್ಲಿ ನಿಮಗೆ ಬಂಡೆ ಕಾಣಿಸ್ತಾ ಇರೋದು, ಬಂಡೆ ಮೇಲೆ ಹಾಗೆ ಒಂದು ಸ್ತಂಭ ಇದೆ. ಈ ಒಂದು ಸ್ಥಳದಲ್ಲೇ ತಾಯಿಗೆ ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥದ್ದು. ಭೂಮಿ, ಆಕಾಶ, ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲ ಒಂದೇ, ನಾನೇ ನೋಡು ಅಂತ ತಾಯಿಗೆ ವಿಶ್ವರೂಪವನ್ನು ತೋರಿಸಿರ್ತಕ್ಕಂಥ ಸ್ಥಳ ಅದು. ಆವಾಗ ತಾಯಿ ಉಪ್ಪಿ ಇಂತಹ ಮಹಾಮಹಿಮನನ್ನು 14 ವರ್ಷ ಸಾಕಿದಂತಹ ಭಾಗ್ಯ ನನಗೆ ಸಿಕ್ತಲ್ಲ ಅಂತ ಹೇಳಿ ಒಂದು ವರ ಕೇಳ್ತಾರೆ. ಇಲ್ಲಿ ಪಾಪಾಗ್ನಿ ಅಂತ ಹೇಳೋದಕ್ಕೆ ಏನು ಕಾರಣ ಅಂದರೆ ಒಂದು ಮೂಲದಿಂದ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಯಾರೇ ಬಂದರೂ, ಇಲ್ಲಿ ಯಾರೇ ಹೆಜ್ಜೆ ಇಟ್ಟರು ಅವರ ಪಾಪಗಳನ್ನು, ಅವರು ಮಾಡಿದಂಥ ಪಾಪಗಳನ್ನು ಅಗ್ನಿಗೆ ಆಹುತಿ ಮಾಡುವಂಥ ಸ್ಥಳ ಆಗಲಿ ಅಂತ
ಪಾಪ ಕರ್ಮಗಳು ಕಳೀಲಿ ಅಂತ ವರ ಪಡೆದುಕೊಳ್ತಾರೆ. ಹಾಗೆ ತಾಯಿಗೆ ವರವನ್ನು ಕೊಟ್ಟು ಮುಂದುವರಿಸ್ಬೋದ ಅಂತ ಹೇಳಿ ಕೇಳ್ತಾರೆ. ಇಲ್ಲಿಂದ ಈ ಒಂದು ಕ್ಷೇತ್ರಕ್ಕೆ ಪಾಪಾಗ್ನಿ ಕ್ಷೇತ್ರ ಅಂತ ಹೇಳಿ ಒಂದು ಹೆಸರು ಬರುತ್ತೆ. ಇಲ್ಲಿ ಪಂಚನಂದಿ ಗಿರಿಶೃಂಗಗಳಿವೆ. ನಂದಿಗಿರಿ ಪಕ್ಕದಲ್ಲಿ ಚೆನ್ನಗಿರಿ, ಸ್ಕಂದಗಿರಿ, ಬ್ರಹ್ಮಗಿರಿ, ದಿಬ್ಬಗಿರಿ ಅಂತ 5 ಗಿರಿಗಳಿವೆ. ಪಂಚನಂದಿ ಕ್ಷೇತ್ರ, ಪಾಪಾಗ್ನಿ ಮಠ, ಪಾಪಗಳನ್ನು ಅಗ್ನಿಗೆ ಆಹುತಿ ಮಾಡುವಂತಹ ವೀರ ಪಾಪಮಾಂಬ ನೆಲೆಸಿರುವಂತಹ, ಪಾರ್ವತಿ ಸ್ವರೂಪಿಣಿಯಾದ ಪಾಪಮಾಂಬ ನೆಲೆಸಿರುವಂತಹ ಸ್ಥಳ ಪಾಪಾಗ್ನಿ ಮಠ ಅಂತ ಅರ್ಥ ಬರುತ್ತೆ. ಆ ಸ್ವಾಮಿ ಹತ್ರ ವರ ತಗೊಂಡು ಈ ಕ್ಷೇತ್ರಕ್ಕೆ ಒಂದು ಮಹತ್ವ ಇದೆ. ಇಲ್ಲಿ ಬಾಲ್ಯಾವಸ್ಥೆಯನ್ನು ಕಳೆದ್ಮೇಲೆ ಸ್ವಾಮಿ ಕರ್ನೂಲ್ ಕಡೆ ಹೋಗಿ ಬನಗಾನಪಲ್ಲಿ ಯಾಗಂಟಿ ಗುಹೆಗಳಲ್ಲಿ ತಪಸ್ಥನ ಮಾಡಿ ರವಲಕೊಂಡ ಅಂತ ಒಂದು ಊರಲ್ಲಿ ಕಾಲಜ್ಞಾನವನ್ನು ಬರೀತಾರೆ. ಆದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಮೂಲ ಮಠ ಇದೆ. ಅವರ ಚರಿತ್ರೆ ಆರಂಭ ಆಗೋದು ಸಹ ಇಲ್ಲಿಂದಾನೆ. ಚಿಂತೆ ಬೆಟ್ಟ, ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಬರ್ತಾರೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬೆಟ್ಟ. ಸೂಪರ್ ಆಗಿದೆ. 5 ಬೆಟ್ಟ ಅಂದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ಇವಾಗ ರೀಸೆಂಟಾಗಿ ಕಟ್ತಾ ಇದ್ದಾರೆ. ರೀಸೆಂಟಾಗಿ ಲಾಸ್ಟ್ ಮಂತು ಇದನ್ನು ಉದ್ಘಾಟನೆ ಸಹ ಮಾಡಿದ್ರು, ಇನ್ವೈಟ್ ಮಾಡಿದ್ರು, ಹೋಗೋದಕ್ಕೆ ಆಗಲಿಲ್ಲ. ಶ್ರೀಭಕ್ಷ ಶಿರೋಮಣಿ ಲಕ್ಷ್ಮೀಬಾಯಿ ಬೃಂದಾವನ. ಇಲ್ಲಿಂದ ಹಾಗೆ ಮುಂದೆ ಹೋದರೆ ಜಲಕಂಠೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಲಿಂಗ ಇನ್ನೂ ಬೆಳೀತಾ ಇದೆ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಹುಡುಕ್ತಾ ಹೋದರೆ ತುಂಬಾ ದೇವಸ್ಥಾನಗಳಿದ್ದಾವೆ, ಹಳೆ ಕಾಲದ ದೇವಸ್ಥಾನಗಳು. ಹೋಗಬೇಕಷ್ಟೆ. ಹೀಗೆ ಹೋದರೆ ಆಗ್ನಿ ಮಠಕ್ಕೆ ಬಂದರೆ ಸ್ವಲ್ಪ 200 ಮೀಟರ್ಸ್ ಡೌನ್ ಬಂದರೆ ಈ ಒಂದು ಪ್ಲೇಸ್ ಸಿಗುತ್ತೆ ನಿಮಗೆ. ಅಲ್ಲಿ ಬೋರ್ಡ್ ಹಾಕಿಲ್ಲ, ವಿಶ್ವರೂಪ ತೋರಿಸ ಜಾಗ. ಸೊ ಕೇಳ್ಕೊಂಡು ಬರಬೇಕು. ಸೊ ಇಲ್ಲಿ ಶಿವ ಕಾಣಿಸ್ತಾ ಇದೆ, ನೋಡ್ಕೊಂಬೋಣ. ಇದು ಈಗ ಜಲಕಂಠೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಈ ಒಂದು ಲಿಂಗವನ್ನೇ ಪಾಪಮಾಂಬ ಸೆರಗಲ್ಲಿ ಕಟ್ಕೊಂಡ್ಬಂದಿರೋದು. ಇವಾಗ ಇದು 12 ಅಡಿ ಎತ್ತರದಲ್ಲಿದೆ. ಇದು ಇವಿನ್ನೂ ಬೆಳೀತಾನೆ ಇದೆ ಅಂತ ಹೇಳ್ತಾರೆ. ಸೊ ತುಂಬಾ ಆಸಮ್ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಲಿಂಗ ಇನ್ನು ಬೆಳೀತಾ ಇದೆ, ಸದ್ಯಕ್ಕೀಗ 12 ಅಡಿ ಇದೆಯಂತೆ. ಸ್ವಾಮಿ ಅವರ ತಾಯಿಯವರು ಬಂದು ಸ್ಥಾಪನೆ ಮಾಡಿರುವಂತ ಲಿಂಗ ಇದು. ಆಗಿನ ಕಾಲದಲ್ಲಿ ತುಂಬಾನೇ ಚೆನ್ನಾಗಿದೆ. ಕುಡಿ ಮಗನೆ, ತಗೋ ಮನು. ನೀರ್ ಎಷ್ಟು ಬಿಟ್ಟಿದೆ ಗೊತ್ತಾ? ಹೌದಾ? ಕುಡಿತೀನಿ. ಸದ್ಯಕ್ಕೀಗ 12 ಅಡಿ ಇದೆ, ಬೆಳೀತಾ ಇದೆ ಇನ್ನು. ಸ್ವಾಮಿ ತಾಯಿಗಳು ತಾಯಿ ಅರ್ಥ ಇದು. ಚೆನ್ನಾಗಿದೆ. ಫಿಶ್ಗಳು
ಇದು ಮಸ್ತಿದೆ ಮಾತ್ರ. ಫಿಶ್ಗಳು ಕಲರ್ ಕಲರ್ ಎಲ್ಲ ಬಿಟ್ಟಿದ್ದಾರೆ, ಕಾಣಿಸಲ್ಲ ಆದ್ರೆ ನಿಮಗೆ. ಚಿಕ್ಕ ದೇವ್ ತುಂಬ ಹಾಕು. ತುಂಬಾ ಪ್ರಶಾಂತವಾಗಿತ್ತು, ನಾವಷ್ಟೇ ಇದ್ವಿ ಅಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಏನು ಚಿಂಕು ಫಿಶ್ ನೋಡ್ಬೇಕಾ, ಚೆನ್ನಾಗಿದೆಯಲ್ಲ ಚಿಂಕು, ಬಿಟ್ಟೋಕೆ ಇಷ್ಟ ಆಗ್ತಿಲ್ಲ ಅಲ್ಲ ಇಲ್ಲಿಂದ. ಕಲ್ಯಾಣಿ ಮಾಡಿ ಮಧ್ಯ ಬಿಡ್ದು ಬಿಡ್ತಾರ. ಹೌದು, ಇಲ್ಲ ನಡ್ಕೊಂಡು ಹೋಗ್ಬೋದು, ಸದ್ಯ ನೀರು ತುಂಬಿದೆ, ಪೂಜೆ ಮಾಡ್ಬೋದು, ಪೂಜೆ ಮಾಡ್ತಾರೆ. ಪೂಜೆ ಮಾಡೋಕ್ಕೋಸ್ಕರ ಸರ್ ನೀಟಾಗಿ ಮಾಡಿದ್ದಾರೆ. ಹಳೆ ಕಾಲದ ದೇವಸ್ಥಾನ ನೋಡೋದಕ್ಕೆ ಎಷ್ಟು ಚಂದ ಅಲ್ಲ, ಸೂಪರ್ ಆಗಿದೆ, ಶಾಂತವಾಗಿದೆ, ಕುತ್ಕೊಂಡು ಆರಾಮಾಗಿ ಇದ್ದೋಗ್ಬೋದು, ತುಂಬಾ ಚೆನ್ನಾಗಿದೆ. ಗಾಡಿಲ ಬರೋಣ ಒಂದ್ಸಲ. ನಮ್ಮ ದೇವಸ್ಥಾನಗಳನ್ನ ನಾವೇ ಅಭಿವೃದ್ಧಿ ಮಾಡಬೇಕು. ಅವಾಗವಾಗ ಬಂದು ಹೋಗ್ತಿರ್ಬೇಕು ಅಂತ ಅನ್ನಿಸ್ತು, ಅಟ್ಲೀಸ್ಟ್ ಮಂತ್ಲಿ ಒಂದ್ ಸಾರಿ ಬರಬೇಕು ಅಂತ ಅನ್ನಿಸ್ತು. ಈ ರೀತಿಯಾಗಿ ಇಷ್ಟ ಇರುವಂಥ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಒಂಥರ ಖುಷಿ ಅನಿಸುತ್ತೆ, ಈ ರೀತಿಯಾಗೆಲ್ಲ ಇತ್ತ ಅಂತ. ಚಿಕ್ಕಬಳ್ಳಾಪುರ ಸೈಡ್ ಹೋದರೆ ಈ ಥರ ಇಷ್ಟ ಇರುವಂಥ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಇದ್ದಾವೆ. ನಾನು ತುಂಬ ಸಲ ಹೋಗಿದ್ದೀನಿ ಬೇರೆ ದೇವಸ್ಥಾನಗಳಿಗೆಲ್ಲನೂ, ಅವಾಗ ಇನ್ನೂ ಲಾಕ್ ಸ್ಟಾರ್ಟ್ ಮಾಡಿರಲಿಲ್ಲ, ಅವಾಗ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ. ಇವಾಗಿನ್ನೂ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆದಷ್ಟು ಈ ಥರ ಒಂದು ಪ್ಲೇಸ್ಗಳನ್ನ ನಿಮ್ಮ ಜೊತೆ ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಶಾಂತವಾಗಿದೆ, ಬಿಟ್ಟೋಕೆ ಆಗ್ತಾ ಇಷ್ಟ ಆಗ್ತಿಲ್ಲ. ಅಷ್ಟು ದೂರ ಹೋಗಕ್ಕಾಗಲ್ಲ, ಅದೇ ಒಂದು ಸ್ಟೆಪ್ ಇಳಿಬೋದು ಅಷ್ಟೇ. ಜಾರತ್ತಲ್ಲ ಸಿಕ್ಕೊಂಡೆ, ಜಾರತ್ತ ಬಾ ಚಿಂಕು. ಪಾಪಾಗ್ನಿ ಮಠದ ಲವ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಾಧ್ಯವಾದರೆ ನೀವು ಒಮ್ಮೆ ಒಂದು ಭೇಟಿ ಕೊಟ್ಟು ಹೋಗಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಒಂದು ಒಳ್ಳೆಯದಾಗಲಿ ನಿಮ್ಗೆ ಸಿಗ್ತೀನಿ, ಅಲ್ಲಿವರೆಗೂ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.